ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಫೆಬ್ರವರಿ ಮೂರು ಮತ್ತು ನಾಲ್ಕನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಸೇರಿದಂತೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಬಿಡುಗಡೆಯಾದ ಫಾಡಾ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳಗೊಂಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನಲವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳವಾಗಿದೆ ಸ್ನೇಹಿತರೆ ನೋಡಿ ಫಾಡಾ ಎಂಬತಕ್ಕಂಥ ಭಾರತೀಯ ಸಂಸ್ಥೆ ವರದಿ ಮಾಡಿದೆ ಈ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಅಂತ ಕರಿತೀವಿ ಈ ಎಲೆಕ್ಟ್ರಿಕ್ ವಾಹನಗಳ ಮಾರಾಟದಲ್ಲಿ ಟೋಟಲ್ ಆಗಿ ನಲ್ವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟರಷ್ಟು ಏರಿಕೆಯನ್ನು ಕಂಡಿದೆ ನೋಡಿ ಈ ಒಂದು ಮಾಹಿತಿಯನ್ನು ಪಿ ಎ ಬಿ ಪೇಪರ್ನಲ್ಲಿ ನೀಡಿದ್ರು ಸೊ ಪಿ ಎ ಬಿ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ ಸೇಲ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ರಿಜಿಸ್ಟರ್ಸ್ ಎ ಗ್ರೌತ್ ಆಫ್ ಫಾರ್ಟಿ ನೈನ್ ಪಾಯಿಂಟ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡ್ಯೂರಿಂಗ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವಿಲ್ಲಿ ಗಮನಿಸಬಹುದು ಟೂ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು ಪ್ಯಾಸೆಂಜರ್ ವೆಹಿಕಲ್ ಆಗಿರ್ಬೋದು ಟೋಟಲ್ ಆಗಿ ನೀವಿಲ್ಲಿ ಗಮನಿಸಬಹುದು ಇವೆಲ್ಲ ಸೇರಿ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಅರವತ್ತ್ಮೂರು ಸೇಲ್ ಆಗಿದ್ದರೆ ಟೋಟಲ್ ಆಗಿ ಹೆಚ್ಚು ಬಳಿಯಾಗಿದೆ ಪ್ರಮಾಣದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಏರಿಕೆಯನ್ನು ಕಂಡಿದೆ ಫಾಡಾ ರಿಸರ್ಚ್ ಮಾಡಿದೆ ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಎಲೆಕ್ಟ್ರಿಕ್ ವಾಹನಗಳ ಮಾರಾಟದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟರಷ್ಟು ಹೆಚ್ಚಳವನ್ನು ದಾಖಲಾಗಿದೆ ಫಾಡಾ ಭಾರತದಲ್ಲಿ ಅಂದರೆ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಅಂತ ಕರಿತೀವಿ ಫಾಡಾದ ವಿಸ್ತೃತ ರೂಪ ಓಕೆ ಸೊ ಇದು ಒಂದು ಒಕ್ಕೂಟವಾಗಿದೆ ಇದು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತ್ ರಾಜ್ಯಸಭೆಯಲ್ಲಿ ಭಾರೀ ಕೈಗಾರಿಕೆಗಳ ರಾಜ್ಯ ಸಚಿವ ಕೃಷ್ಣಪಾಲ್ ಗುರ್ಜರ್ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ ಮಾಹಿತಿಯ ಪ್ರಕಾರ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಟ್ಟು ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಅರವತ್ತ್ಮೂರು ಆಗಿತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವೆ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಸರಿಸುಮಾರು ಹದಿನೈದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಿದ್ದು ಸರಾಸರಿಯಾಗಿ ನಲವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಏರಿಕೆಯಾಗಿದೆ ಹಾಗಾದರೆ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ತೇಜಿಸಲು ಸರ್ಕಾರವು ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದೆ ವಾಹನ ಸಾಲದ ಮೇಲೆ ಬಡ್ಡಿದರ ಇಳಿಕೆಯೇ ಈ ಒಂದು ಎಲೆಕ್ಟ್ರಿಕ್ ವಾಹನಗಳ ನಿರಂತರ ಮಾರುಕಟ್ಟೆ ಹೆಚ್ಚಳವಾಗಲಿಕ್ಕೆ ಕಾರಣ ಎಂಬುದನ್ನು ವರದಿ ಮಾಡಿದೆ ಹಾಗಾದರೆ ಫೇಮ್ ಇಂಡಿಯಾ ಯೋಜನೆ ಕುರಿತು ನಾವು ನೋಡೋಣ ನೋಡಿ ಫೇಮ್ ಇಂಡಿಯಾ ಯೋಜನೆ ಎಂಬುದು ಭಾರತದಲ್ಲಿ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ವೇಗದ ಅಳವಡಿಕೆ ಮತ್ತು ತಯಾರಿಕೆಯಾಗಿದೆ ನೋಡಿ ಫೇಮ್ ಉಪಕ್ರಮ ಫೇಮ್ ಉಪಕ್ರಮ ಎಂಬುದು ಭಾರತದಲ್ಲಿ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ವೇಗದ ಅಳವಡಿಕೆ ಮತ್ತು ತಯಾರಿಕೆಯ ಒಂದು ಉಪಕ್ರಮವಾಗಿದೆ ಈ ಉಪಕ್ರಮವನ್ನು ಸರ್ಕಾರವು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ನೊಂದಿಗೆ ಪ್ರಾರಂಭಿಸಿದೆ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಆಯೋಗವು ಘರ್ ಪೋರ್ಟಲನ್ನು ಪ್ರಾರಂಭಿಸಿದೆ ನೋಡಿ ಘರ್ ಪೋರ್ಟಲ್ ಘರ್ ಅಂತ ಅಂದರೆ ಇಂಗ್ಲೀಷಲ್ಲೂ ಕೂಡ ನೀವು ಗಮನಿಸಬಹುದು ಗೋ ಹೋಮ್ ಆ್ಯಂಡ್ ರಿ ಯುನೈಟ್ ಎಂಬುದು ಇದರ ವಿಸ್ತೃತ ರೂಪವಾಗಿದೆ ನೋಡಿ ಗೋ ಹೋಮ್ ರಿ ಯುನೈಟ್ ಎಂಬ ಪೋರ್ಟಲನ್ನು ಇತ್ತೀಚೆಗೆ ಕೆಳಗಿನ ಯಾವ ಆಯೋಗ ಜಾರಿಗೆ ತಂದಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಘರ್ ಪೋರ್ಟಲನ್ನು ಜಾರಿಗೆ ತಂದಿದೆ ಹಾಗಾದರೆ ಘರ್ ಪೋರ್ಟಲ್ನ ಉದ್ದೇಶವೇನು ಈ ಒಂದು ಮಾಹಿತಿಯನ್ನು ಕೂಡ ಪಿ ಎ ಬಿ ಪೇಪರ್ನಲ್ಲಿ ನೀಡಿದರೂ ಗಮನಿಸಬಹುದು ನೀವು ಡೀಟೇಲ್ಸನ್ನು ತಿಳ್ಕೊಣ್ಣ ಏನು ಮಾಹಿತಿ ಅಂದ್ರೆ ಘರ್ ಪೋರ್ಟಲ್ ಇತ್ತೀಚೆಗೆ ಜಾರಿಗೆ ತಂದಿದೆ ಇದರ ಉದ್ದೇಶವೇನು ನೋಡಿ ಘರ್ ಎಂಬುದು ಗೋ ಹೋಮ್ ಆ್ಯಂಡ್ ರಿಯುನೈಟ್ ಪೋರ್ಟಲ್ ಅಂತ ಕರಿತೀವಿ ಇದನ್ನು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಎನ್ ಸಿ ಪಿ ಸಿ ಆರ್ ಅಭಿವೃದ್ಧಿಪಡಿಸಿದೆ ಮತ್ತು ಪ್ರಾರಂಭಿಸಿದೆ ಹಾಗಾದರೆ ಘರ್ ಪೋರ್ಟಲ್ ಬಗ್ಗೆ ನಾವು ತಿಳ್ಕೊಳೋದಾದರೆ ಇದು ಜುವೈನಲ್ ಜಸ್ಟಿಸ್ ಕಾಯ್ದೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದಿದೆ ಇದು ನೆನಪಿರಬೇಕು ಮೇನಾಗಿ ಜುವೈನಲ್ ಜಸ್ಟಿಸ್ ಅಂದರೆ ಮಕ್ಕಳ ಹಾರೈಕೆ ಮತ್ತು ರಕ್ಷಣೆ ಕಾಯ್ದೆ ಇದು ಈ ಕಾಯ್ದೆ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದಿದೆ ಮತ್ತು ಅದರ ನಿಯಮಗಳ ಅಡಿಯಲ್ಲಿ ಪ್ರೋಟೋಕಾಲ್ಗಳ ಪ್ರಕಾರ ಮಕ್ಕಳ ಮರುಸ್ಥಾಪನೆ ಮತ್ತು ವಾಪಸಾತಿಯನ್ನು ಡಿಜಿಟಲ್ನಲ್ಲಿ ಮೇಲ್ವಿಚಾರಣೆ ಮಾಡಲು ಮತ್ತು ಟ್ರ್ಯಾಕ್ ಮಾಡಲು ಈ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ ನೋಡಿ ಈ ಪೋರ್ಟಲ್ನ ಉದ್ದೇಶವೇನು ಅಂತ ಗಮನಿಸಬಹುದು ಇದನ್ನು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಅಭಿವೃದ್ಧಿಪಡಿಸಿದೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯಿದೆ ನೋಡಿ ಅಂದರೆ ಸಿ ಪಿ ಸಿ ಆರ್ ಇದು ಎರಡು ಸಾವಿರದ ಐದರ ಅಡಿಯಲ್ಲಿ ಭಾರತ ಸರ್ಕಾರವು ಇದನ್ನು ರಚಿಸಿದೆ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ಕಾರ್ಯನಿರ್ವಹಿಸಲು ಇದು ಕಡ್ಡಾಯವಾಗಿದೆ ಅದರ ಜೊತೆಗೆ ಇದರ ಸರಿಯಾದ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಆಯೋಗವು ಮತ್ತಷ್ಟು ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂದರೆ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಜುಬೆನೆಲ್ ಜಸ್ಟಿಸ್ ಅಥವಾ ಮಕ್ಕಳ ಹಾರೈಕೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ ಆರ್ ಟಿ ಐ ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಬಂದಿದೆ ಓಕೆ ಸೊ ಇನ್ನು ನಾವು ನೆಕ್ಸ್ಟ್ ಮೂರನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಪೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿ ಎಸ್ ಎಲ್ ವಿ ಐವತ್ತೆಂಟು ರಾಕೆಟ್ನಿಂದ ಉಡಾವಣೆಯಾದಂತಹ ಗ್ರೀನ್ ಪ್ರೊಫಲಕ್ಷನ್ ಸಿಸ್ಟಮನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಗಮನಿಸಿ ಸ್ನೇಹಿತರೆ ಗ್ರೀನ್ ಪ್ರೊಪೊಲೆಷನ್ ಸಿಸ್ಟಮ್ ಅಂತ ಕರಿತೀವಿ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಹಾಗಾದರೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಟು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ಗ್ರೀನ್ ಪ್ರೊಪೊಲೆಷನ್ ಸಿಸ್ಟಮ್ ಡೆವಲಪ್ಡ್ ಅಂಡರ್ ಡಿ ಆರ್ ಒ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಡೆಮೊನ್ಸ್ಟ್ರೇಟ್ ಇನ್ ಆರ್ಬಿಟ್ ಫಂಕ್ಷನಾಲಿಟಿ ಅಂತ ಕರೀತಾರೆ ಸೊ ಹಾಗಾದರೆ ಈ ಒಂದು ಗ್ರೀನ್ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಏನಿದು ಮಾಹಿತಿ ಅಂತ ನಾವು ಆರ್ ಡಿ ಒ ಇತ್ತೀಚೆಗೆ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ರಾಕೆಟ್ನಿಂದ ಉಡಾವಣೆಯಾದಂತಹ ಪೆಲೋಡ್ನಲ್ಲಿ ಗ್ರೀನ್ ಪ್ರೊಪೊಲೆಕ್ಷನ್ ಸಿಸ್ಟಮನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿತು ಅಂದರೆ ಫೆಬ್ರವರಿ ಒಂದು ಎರಡು ಸಾವಿರದ ರಕ್ಷಣಾ ಸಚಿವಾಲಯವು ನೀಡಿದ ಮಾಹಿತಿಯ ಪ್ರಕಾರ ಡಿ ಆರ್ ಡಿಒನ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಅಂದರೆ ಟಿ ಡಿ ಎಫ್ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಅಂತ ಕರಿತೀವಿ ಈ ಯೋಜನೆಯಡಿಯಲ್ಲಿ ಗ್ರೀನ್ ಪ್ರೊಫಲಕ್ಷನ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಲಾಗಿದೆ ಹಸಿರು ಪ್ರೊಫಲಕ್ಷನ್ ಸಿಸ್ಟಮನ್ನು ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಬೆಲೆಕ್ಟ್ರಿಕ್ಸ್ ಏರೋಸ್ಪೇಸ್ ಪ್ರೈವೇಟ್ ಅಭಿವೃದ್ಧಿಪಡಿಸಿದೆ ನೋಡಿ ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಎಂಬುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾವು ಟಿ ಡಿ ಎಫ್ ಯೋಜನೆ ಅಂದರೆ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆ ಬಗ್ಗೆ ನೋಡೋದಾದರೆ ಟಿ ಡಿ ಎಫ್ ಯೋಜನೆಯು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ ಇದನ್ನು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಡಿ ಆರ್ ಒ ಜಾರಿಗೆ ತಂದಿದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಸಂಶೋಧಕರು ಇದೇ ಮೊಟ್ಟ ಮೊದಲ ಬಾರಿಗೆ ಗೋಧಿ ಬ್ಲಾಸ್ಟ್ ರೋಗವು ಎರಡು ಸಾವಿರದ ಐವತ್ತರವರೆಗೆ ಜಾಗತಿಕ ಗೋಧಿ ಉತ್ಪಾದನೆಯನ್ನು ಹದಿಮೂರು ಪರ್ಸೆಂಟರಷ್ಟು ಕಡಿಮೆ ಮಾಡಬಹುದು ಎಂದು ವರದಿ ಮಾಡಿದೆ ಹಾಗಾದರೆ ಗೋಧಿ ಬ್ಲಾಸ್ಟ್ ರೋಗವು ಕೆಳಗಿನ ಯಾವುದರಿಂದ ಹರಡುತ್ತದೆ ಗೋಧಿ ಬ್ಲಾಸ್ಟ್ ಎಂಬತಕ್ಕಂಥದ್ದು ಒಂದು ರೋಗವಾಗಿದೆ ಈ ರೋಗದಿಂದ ಮುಂದಿನ ಎರಡು ಸಾವಿರದ ಐವತ್ತರ ವೇಳೆಗೆ ವಿಶ್ವದಾದ್ಯಂತ ಗೋಧಿಯ ಉತ್ಪಾದನೆ ಮಟ್ಟವನ್ನು ಅಂದರೆ ಮುಖ್ಯವಾಗಿ ಭಾರತದಲ್ಲಿ ಗೋಧಿಯ ಉತ್ಪಾದನೆ ಮಟ್ಟವನ್ನು ಹದಿಮೂರು ಪರ್ಸೆಂಟರಷ್ಟು ಕಡಿಮೆ ಮಾಡಲಿದೆ ಎಂದು ವರದಿ ಮಾಡಿದೆ ಹಾಗಾದರೆ ಈ ಗೋಧಿ ಬ್ಲಾಸ್ಟ್ ಎಂಬುದು ಯಾವುದರಿಂದ ಹರಡುತ್ತದೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಟು ಶಿಲೀಂಧ್ರ ಶಿಲೀಂಧ್ರದಿಂದ ಹರಡುವ ಒಂದು ಪ್ರಮುಖ ರೋಗವಾಗಿದೆ ಅದು ಇವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ವೀಟ್ ಬ್ಲಾಸ್ಟ್ ಅಂತ ಕರಿತೀವಿ ವೀಟ್ ಬ್ಲಾಸ್ಟ್ ಎಂಬುದು ಕುಡ್ ರೆಡ್ಯೂಸ್ ಪ್ರೊಡಕ್ಷನ್ ಬೈ ತರ್ಟೀನ್ ಪರ್ಸೆಂಟ್ ನೋಡಿ ರಿಸರ್ಚರ್ಸ್ ವರದಿ ಮಾಡಿದೆ ಇತ್ತೀಚೆಗೆ ವರದಿಯೊಂದು ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಇದರ ಮೂಲಕ ನೀವು ಇಲ್ಲಿ ಗಮನಿಸಬಹುದು ಗೋಧಿ ಬ್ಲಾಸ್ಟ್ ಅಥವಾ ವೀಟ್ ಬ್ಲಾಸ್ಟ್ ಎಂಬತಕ್ಕಂಥದ್ದು ಮುಖ್ಯವಾಗಿ ಸಿಲಿಂಧ್ರದಿಂದ ಹರಡತಕ್ಕಂಥ ಒಂದು ರೋಗವಾಗಿದೆ ಈ ರೋಗವು ಎರಡು ಸಾವಿರದ ಐವತ್ತರ ವೇಳೆಗೆ ಜಾಗತಿಕ ಗಮನಿಸಿ ಸ್ನೇಹಿತರೆ ಇಲ್ಲಿ ಭಾರತದ್ದು ಮತ್ತು ಜಾಗತಿಕವಾಗಿ ಜಾಗತಿಕವಾಗಿ ಗೋಧಿ ಉತ್ಪಾದನೆಯನ್ನು ಹದಿಮೂರು ಪರ್ಸೆಂಟರಷ್ಟು ಕಡಿಮೆ ಮಾಡಬಹುದು ಎಂದು ವರದಿಯನ್ನು ಮಾಡಿದೆ ಹಾಗಾದರೆ ಗೋಧಿ ಬ್ಲಾಸ್ಟ್ ಬಗ್ಗೆ ನಾವು ತಿಳ್ಕೊಳೋದಾದರೆ ನೋಡಿ ಈ ಬ್ಲಾಸ್ಟ್ಗೆ ಮುಖ್ಯವಾಗಿರ್ತಕ್ಕಂಥ ಕಾರಣವಾಗಿರತಕ್ಕಂಥ ಸಿಲಿಂದ್ರ ಯಾವುದು ಅಂತ ಕೇಳ್ತಾರೆ ಕಾರಣವಾಗಿರ್ತಕ್ಕಂಥ ಸಿಲಿಂದ್ರ ಫೋರ್ತೆ ವರೀಝೆ ಅಂತ ಕರಿತೀವಿ ನೋಡಿ ಆ ಸಿಲಿಂದ್ರದ ಹೆಸರೇನು ಗೋಧಿ ಬ್ಲಾಸ್ಟ್ನ ಸಿಲಿಂದ್ರದ ಹೆಸರೇನು ಅಂತ ಕೇಳಿದರೆ ಮ್ಯಾಗ್ನ ಫೋರ್ತೆ ಒರೀಝೆ ಅಂತ ಕರಿತೀವಿ ಎಂಬತಕ್ಕಂಥ ಸಿಲಿಂದ್ರ ಮುಖ್ಯವಾಗಿ ಈ ಗೋಧಿ ಬ್ಲಾಸ್ಟ್ ರೋಗಕ್ಕೆ ಕಾರಣವಾಗಿದೆ ಗೋಧಿಯ ತೀವ್ರವಾದ ಕಾಯಿಲೆಯಾಗಿದೆ ಅದು ಮುಖ್ಯವಾಗಿ ಇದು ಬ್ಲೀಚಿಂಗ್ ಉಂಟು ಮಾಡುತ್ತದೆ ಸ್ನೇಹಿತರೆ ಅಂದರೆ ಮುಖ್ಯವಾಗಿ ಈ ಒಂದು ಪರೆಯ ರೀತಿಯಲ್ಲಿ ಗೋಧಿಯ ಕಾಳನ್ನು ಒಂದು ಪರೆಯ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ಪ್ರವೃತ್ತಿಗೆ ತಳ್ಳುತ್ತದೆ ಇದು ಮುಖ್ಯವಾಗಿ ಈ ಒಂದು ಮ್ಯಾಗ್ನ ಫೋರ್ತೆ ಒರಿಜೆ ಅಂತಕ್ಕಂಥ ಸಿಲಿಂಡ್ರ್ ಏನಿದೆ ಗೋಧಿಯ ಒಂದು ತಳಿಯಾಗಿರತಕ್ಕಂಥ ಬಾರ್ಲಿ ಆಗಿರ್ಬೋದು ಲೋರಿಯಂ ಆಗಿರ್ಬೋದು ಹಕ್ಕಿ ಅಕ್ಕಿ ಮತ್ತು ಗೋಧಿ ಸೇರಿದಂತೆ ಅನೇಕ ಹುಲ್ಲುಗಳಿಗೆ ಈ ಸೋಂಕು ತಗುಲುತ್ತದೆ ಆದರೆ ಈ ರೋಗಕಾರಕ ನಿರ್ದಿಷ್ಟ ಪ್ರತ್ಯೇಕಗಳು ಸಾಮಾನ್ಯವಾಗಿ ಸೀಮಿತ ಜಾತಿಗಳಿಗೆ ಸೋಂಕು ತರುತ್ತದೆ ಅಂದರೆ ಗೋಧಿ ಪ್ರತ್ಯೇಕಗಳು ಇದಕ್ಕೆ ಹೆಚ್ಚಿನ ಸೋಂಕನ್ನು ತರುತ್ತದೆ ಇದು ಈ ರೋಗ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬ್ರೆಜಿಲ್ನಲ್ಲಿ ಕಂಡುಬಂದಿತ್ತು ನೆಕ್ಸ್ಟ್ ನಾವು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ದೇಶದಲ್ಲಿ ಅಪರೂಪದ ಖನಿಜ ನಿಕ್ಷೇಪವಾದ ಕೋಲ್ಟಾನ್ ಪತ್ತೆಯಾಗಿದೆ ನೋಡಿ ಕೋಲ್ಟಾನ್ ಎಂಬುದು ಒಂದು ಖನಿಜ ನಿಕ್ಷೇಪವಾಗಿದೆ ಅಂದರೆ ಇದೊಂದು ಖನಿಜ ಉತ್ಪನ್ನವಾಗಿದೆ ಇತ್ತೀಚೆಗೆ ಇದು ಕೀನ್ಯಾ ದೇಶದಲ್ಲಿ ಕಂಡುಬಂದಿದೆ ಆಪ್ಷನ್ ನಂಬರ್ ಟು ಸರಿಯಾಗಿದೆ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ನೋಡಿ ಫಾರ್ ದ ಫಸ್ಟ್ ಟೈಮ್ ಕೀನ್ಯದಲ್ಲಿ ಈ ಒಂದು ಕಂಡು ಕಂಡುಹಿಡಿಯಲಾಗಿದೆ ಸೊ ಇದನ್ನು ಮುಖ್ಯವಾಗಿ ಯಾವುದಕ್ಕಾಗಿ ಬಳಸ್ತಾರೆ ವ್ಯಾಲ್ಯೂಬಲ್ ಅಂತ ಕೇಳಿದರೆ ಇದು ಮಿನರಲ್ ಇದನ್ನು ಯಾವುದರಲ್ಲಿ ಯೂಸ್ ಮಾಡ್ತಾರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾರೆ ಸ್ನೇಹಿತರೆ ನೋಡಿ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಲೋಹ ಅಂತ ಅಂದರೆ ಇದು ಕಾಲ್ಟಾನ್ ಅಂತ ಕರಿತೀವಿ ಇದು ಇತ್ತೀಚೆಗೆ ಕೀನ್ಯ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕಂಡುಬಂದಿದೆ ನಾವು ಡೀಟೇಲ್ಸನ್ನು ತಿಳ್ಕೊಣ್ಣ ಕೀನ್ಯಾ ತನ್ನ ಮೊತ್ತ ಮೊದಲ ಅಮೂಲ್ಯ ಖನಿಜ ಖೋಲ್ಟಾನ್ ನಿಕ್ಷೇಪಗಳನ್ನು ಕಂಡುಹಿಡಿದಿದೆ ಈ ಅಪರೂಪದ ಖನಿಜವನ್ನು ಎಲೆಕ್ಟ್ರಿಕ್ ಕಾರ್ ಬ್ಯಾಟರಿಗಳು ಮೊಬೈಲ್ ಫೋನ್ಗಳು ಮತ್ತು ಇತರೆ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯವು ಪ್ರಪಂಚದ ಕೋಲ್ಟಾನ್ ಮೀಸಲುಗಳಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಹೊಂದಿದೆ ನೋಡಿ ಗಮನಿಸಿ ಸ್ನೇಹಿತರೆ ಖಾಂಗೋ ಪ್ರಜಾಸಾತ್ಮಕ ಗಣರಾಜ್ಯ ವಿಶ್ವದ ಶೇಕಡ ಎಪ್ಪತ್ತರಷ್ಟು ಕೋಲ್ಟಾನ್ ಈ ಕಾಂಗೋ ಪ್ರಜೆ ಕಾಂಗೋದಲ್ಲಿ ಕಂಡುಬರುತ್ತದೆ ಎಂಬುದು ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಯಾಗಿದೆ ಅಂದರೆ ದಶಕಗಳಿಂದ ದೇಶದ ಪೂರ್ವದಲ್ಲಿ ಹಿಂಸಾತ್ಮಕ ಘರ್ಷಣೆಯನ್ನು ಕೂಡ ಇದು ಉಂಟು ಮಾಡ್ತಾ ಇದೆ ಅಂದರೆ ಕೋಲ್ಟಾನ್ ಅಷ್ಟೊಂದು ಬೆಲೆ ಬಾಳತಕ್ಕಂಥ ಒಂದು ವಸ್ತುವಾಗಿದೆ ಕೋಲ್ಟನ್ ಬಗ್ಗೆ ನಾವು ನೋಡೋದಾದರೆ ಕೋಲ್ಟಾನ್ ಎಂಬುದು ಕೋಲಮ್ ಬೈಟ್ ಟಾಂಟಲೈಟ್ ಮಂದ ಲೋಹದ ಅದುರಾಗಿದೆ ಸಂಸ್ಕರಿಸಿದಾಗ ಕೋಲ್ಟಾನ್ ಲೋಹಿಯ ಟ್ಯಾಂಟಲಮ್ ಆಗುತ್ತದೆ ಇದು ಶಾಖ ನಿರೋಧಕ ಪುಡಿಯಾಗಿದ್ದು ವಿದ್ಯುತ್ ಚಾರ್ಜನ್ನು ಸಂಗ್ರಹಿಸುವ ವಿಶಿಷ್ಟ ಗುಣಗಳನ್ನು ಹೊಂದಿದೆ ಕೋಲ್ಟಾನ್ ಬಳಕೆ ಎಲ್ಲಿ ಆಗುತ್ತೆ ಹಾಗಾದರೆ ನೋಡಿ ಕೋಲ್ಟಾನನ್ನು ಮುಖ್ಯವಾಗಿ ಮೊಬೈಲ್ ಫೋನ್ಗಳು ಪರ್ಸನಲ್ ಕಂಪ್ಯೂಟರ್ಗಳು ಆಟೋಮೊಬೈಲ್ ಆಟೋ ಮೋ ಮೋಟಿವ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಕ್ಯಾಮರಾಗಳಿಗೆ ಬಳಸಲಾಗುವ ಟ್ಯಾಂಟಲಮ್ ಕೆಪಾಸಿಟರ್ಗಳನ್ನು ತಯಾರಿಸಲು ಕೋಲ್ಟಾನನ್ನು ಮುಖ್ಯವಾಗಿ ನಾವು ಬಳಸ್ತೀವಿ ಅಂದರೆ ಈ ಕೋಲ್ಟಾನಿಂದ ಟ್ಯಾಂಟಲಮನ್ನು ಬಳಸಲಾಗುತ್ತದೆ ಹಾಗಾದರೆ ಈ ಒಂದು ಕೋಲ್ಟಾನ್ ಎಲ್ಲೆಲ್ಲಿ ಕಂಡುಬರುತ್ತದೆ ಮುಖ್ಯವಾಗಿ ಜಗತ್ತಿನ ಎಂಬತ್ತು ಪರ್ಸೆಂಟರಷ್ಟು ಕೋಲ್ಟಾನ್ ಕಾಂಗೋ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಕಂಡುಬರುತ್ತದೆ ನೋಡಿ ಶೇಕಡಾ ವಿಶ್ವದ ಎಂಬತ್ತರಷ್ಟು ಒಂದು ಕಾಲ್ಟಾನ್ ಕಂಡುಬರ್ತಕ್ಕಂಥದ್ದು ಕಾಂಗೋದಲ್ಲಿ ಎರಡನೇದಾಗಿ ಆಸ್ಟ್ರೇಲಿಯಾ ಕೆನಡಾ ಬ್ರೆಜಿಲ್ ಚೀನಾ ಇಥಿಯೋಪಿಯಾ ಮುಜಾಂಬಿಕಾ ಈ ದೇಶಗಳಲ್ಲೂ ಕೂಡ ಕಂಡುಬರುತ್ತದೆ ನಾವು ರಿಪಬ್ಲಿಕ್ ಆಫ್ ಕೀನಾ ಬಗ್ಗೆ ನೋಡೋದಾದರೆ ಕೀನ್ಯದ ರಾಜಧಾನಿ ನೈರೋಬಿ ಅದರ ಒಂದು ಭಾಷೆ ಸ್ವಾಹಿಲಿ ಇಂಗ್ಲೀಷ್ ಕರೆನ್ಸಿ ಸಿಲ್ಲಿಂಗ್ ಅಂತ ಕರಿತೀವಿ ಇಲ್ಲಿ ಮುಖ್ಯವಾಗಿ ಕಂಡು ಪರ್ವತ ಶ್ರೇಣಿಗಳು ಅಬರ್ಡೇರ್ ಶ್ರೇಣಿ ಮೌ ಎಸ್ಕಂಪ್ಲೆಂಟ್ ಅಂತ ಕರಿತೀವಿ ಇಲ್ಲಿನ ಪ್ರಮುಖ ನದಿಗಳು ಹತಿ ಅಥವಾ ಗಲಾನ ತಾನ ಎಂಬತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ವಿಕ್ಟೋರಿಯಾ ಸರೋವರವು ತಾಂಜನಿಯಾ ಮತ್ತು ಉಗಾಂಡದೊಂದಿಗೆ ಇರತಕ್ಕಂಥದ್ದು ಸೊ ಇಲ್ಲೇ ಕಂಡು ಬರುತ್ತದೆ ಇದು ಕೂಡ ನೆಮ್ ನೆನಪಿರಬೇಕು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ನೋಡೋಣ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ ಸರಿಯಾದಂಥ ಉತ್ತರ ಫೆಬ್ರವರಿ ನಾಲ್ಕರಂದು ನೋಡಿ ಕ್ಯಾನ್ಸರ್ ರೋಗ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ನಾವು ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಕ್ಯಾನ್ಸರ್ ಆರೈಕೆ ಪತ್ತೆ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯನ್ನು ಹೆಚ್ಚಿಸಲು ಇದನ್ನು ಪ್ರಮುಖವಾಗಿ ಜಾಗತಿಕ ಉಪಕ್ರಮವಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಏನು ಅಂತ ಕೇಳಿದರೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸುತ್ತಿರುವಂತಹ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಒಂದೇ ಆಗಿದೆ ಸ್ನೇಹಿತರೆ ಕ್ಲೋಸ್ ದ ಕೇರ್ ಗ್ಯಾಪ್ ಪ್ರತಿಯೊಬ್ಬರೂ ಕ್ಯಾನ್ಸರ್ ಕೇರ್ಗೆ ಪ್ರವೇಶಕ್ಕೆ ಅರ್ಹರು ಎಂಬುದು ಅಂದರೆ ಇಂಗ್ಲೀಷಲ್ಲೂ ಕೂಡ ಗಮನಿಸಬಹುದು ಕ್ಲೋಸ್ ದ ಕೇರ್ ಗ್ಯಾಪ್ ಎವ್ರಿ ಒನ್ ಡಿಸರ್ವ್ಸ್ ಅಕ್ಸಸ್ ಟು ಕ್ಯಾನ್ಸರ್ ಕೇರ್ ಎಂಬುದು ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗಿನ ಥೀಮ್ ಆಗಿದೆ ಅಂದರೆ ಮುಖ್ಯವಾಗಿ ಇದು ವಿವಿಧ ಸಮುದಾಯಗಳು ಮತ್ತು ಪ್ರದೇಶಗಳಲ್ಲಿನ ಕ್ಯಾನ್ಸರ್ ಆರೈಕೆಯಲ್ಲಿನ ಅಸಮಾನತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಹಾಗಾದರೆ ಈ ವರ್ಷಕ್ಕೆಂದೇ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ಗೆಂದೇ ಉಪ ಥೀಮನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ ಈ ವರ್ಷದ ಉಪ ಥೀಮ್ ಏನು ಮುಖ್ಯವಾಗಿ ಮೇನ್ ಥೀಮು ಅಂತ ಬಂದರೆ ಕ್ಲೋಸ್ ದ ಕೇರ್ ಗ್ಯಾಪ್ ಒನ್ ಡಿಸರ್ವ್ಸ್ ಅಕ್ಸಸ್ ಟು ಕ್ಯಾನ್ಸರ್ ಕೇರ್ ಎಂಬುದು ಹಾಗಾದ್ರೆ ಉಪ ಥೀಮ್ ಏನು ಅಂತ ಅಂದರೆ ಒಟ್ಟಿಗೆ ನಾವು ಅಧಿಕಾರದಲ್ಲಿರುವವರೆಗೆ ಸವಾಲು ಹಾಕುತ್ತೇವೆ ಅಂದರೆ ಟುಗೆದರ್ ವಿ ಚಾಲೆಂಜ್ ದೋಸ್ ಇನ್ ಪವರ್ ಎಂಬುದು ಈ ವರ್ಷದ ಥೀಮ್ ಆಗಿತ್ತು ಅಂದರೆ ಉಪ ಥೀಮ್ ಇದು ಇದನ್ನೇ ಕೇಳ್ಬೋದು ನಿಮಗೆ ಓಕೆ ಕ್ಯಾನ್ಸರನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಅಗತ್ಯವಾದ ಸಂಪನ್ಮೂಲಗಳನ್ನು ಹೂಡಿಕೆ ಮಾಡಲು ನಾಯಕರನ್ನು ಇದಕ್ಕೆ ಹೊಣೆಗಾರ ಹೊಣೆಗಾರರನ್ನಾಗಿ ಮಾಡುವ ಪ್ರಾಮುಖ್ಯತೆಯನ್ನು ಇದು ಹೊತ್ತಿ ಹೇಳುತ್ತದೆ ಹಾಗಾದರೆ ವಿಶ್ವ ಕ್ಯಾನ್ಸರ್ ದಿನದ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳೋದಾದರೆ ಫೆಬ್ರವರಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಪ್ಯಾರಿಸ್ನಲ್ಲಿ ನಡೆದ ಕ್ಯಾನ್ಸರ್ ವಿರುದ್ಧದ ವಿಶ್ವ ಶೃಂಗಸಭೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಕಲ್ಪಿಸಲಾಯಿತು ಮುಂದಿನ ವರ್ಷ ಫೆಬ್ರವರಿ ನಾಲ್ಕು ಎರಡು ಸಾವಿರರಂದು ವಿಶ್ವ ಕ್ಯಾನ್ಸರ್ ದಿನದ ಅಧಿಕೃತ ಆರಂಭವನ್ನು ಗುರುತಿಸುವ ಮೂಲಕ ಕ್ಯಾನ್ಸರ್ ವಿರುದ್ಧ ಪ್ಯಾರಿಸ್ ಚಾರ್ಟರ್ಗೆ ಸಹಿ ಹಾಕಲಾಯಿತು ನೋಡಿ ಪ್ಯಾರಿಸ್ ಚಾರ್ಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು ಇದು ಕ್ಯಾನ್ಸರ್ ವಿರುದ್ಧಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂಬು ಒಂದು ಪ್ರಮುಖ ಚಾರ್ಟರ್ ಆಗಿದೆ ಇಲ್ಲಿ ಮುಖ್ಯವಾಗಿ ನೀವು ಪ್ಯಾರಿಸ್ ಒಪ್ಪಂದ ಗೊತ್ತಾಗಿರುವುದು ಹವಾಮಾನ ಬದಲಾವಣೆಗೂ ಕೂಡ ಸಂಬಂಧಿಸಿದೆ ಮುಖ್ಯವಾಗಿ ಫೆಬ್ರವರಿ ನಾಲ್ಕು ಎರಡು ಸಾವಿರರಂದು ರಂದು ಪ್ಯಾರಿಸ್ ಚಾರಿಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಕ್ಯಾನ್ಸರ್ ವಿರುದ್ಧದ ಅಧಿಕೃತ ಗುರುತಿಸುವಿಕೆಗೆ ಸಂಬಂಧಪಟ್ಟಿದೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ನಾವು ಫೆಬ್ರವರಿ ಹದಿನೈದರಂದು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಫೆಬ್ರವರಿ ಹದಿನೇಳರಂದು ಕೆಳಗಿನ ಯಾವ ಸ್ಥಳದಲ್ಲಿ ಪ್ರತಿಷ್ಠಿತ ವಾಯು ಶಕ್ತಿ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನಡೆಸಲಾಗುತ್ತದೆ ನೋಡಿ ಶಕ್ತಿ ಎಕ್ಸಸೈಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ನೋಡಿ ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಪೋಖ್ರಾನ್ ಕ್ಷೇತ್ರ ಶ್ರೇಣಿಯಲ್ಲಿ ಈ ವರ್ಷದ ವಾಯು ಶಕ್ತಿ ಎಕ್ಸಸೈಸ್ ನಡೆಯಲಿದೆ ಹಾಗಾದರೆ ಆ ಪೋಖ್ರಾನ್ ಒನ್ ಮತ್ತು ಟೂ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಪರಮಾಣು ಆ ಒಂದು ಪರೀಕ್ಷೆಯ ಒಂದು ಪ್ರಮುಖ ಸ್ಥಳವಾಗಿತ್ತು ಅದರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ತಿಳ್ಕೊಳೋಣ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಒಂದು ಮಾಹಿತಿಯನ್ನು ಕೊಟ್ಟಿದೆ ಗಮನಿಸಿ ಎಕ್ಸಸೈಜ್ ವಾಯುಶಕ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಎಲ್ಲಿ ನಡೀತಾ ಇದೆ ಇದರ ಡೀಟೇಲ್ಸ್ ಏನು ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಭಾರತೀಯ ವಾಯುಪಡೆಯು ಇದೇ ಫೆಬ್ರವರಿ ಹದಿನೇಳರಂದು ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಾನ್ನಲ್ಲಿ ವಾಯುಶಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೆಗಾ ವ್ಯಾಯಾಮವನ್ನು ನಡೆಸಲಿದೆ ನೋಡಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಕಂಡುಬರತಕ್ಕಂಥ ಪೋಖ್ರಾನ್ ಎಂಬತಕ್ಕಂಥ ಪ್ರದೇಶದಲ್ಲಿ ನಡೆಯಲಿದೆ ಹಾಗಾದರೆ ಈ ವ್ಯಾಯಾಮದ ಕುರಿತು ನಾವು ನೋಡೋದಾದರೆ ವ್ಯಾಯಾಮದ ಸಮಯದಲ್ಲಿ ವಾಯುಪಡೆಯು ತನ್ನ ವಾಯು ಯುದ್ಧ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಪರಸ್ಪರ ಕಾರ್ಯ ಸಾಧ್ಯತೆಗಳು ಮತ್ತು ಕುಶಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಹಾಗಾದರೆ ನಾವು ಪೋಖ್ರಾನ್ ಒನ್ ಬಗ್ಗೆ ನೋಡೋಣ ಏನಿದು ಪೋಖ್ರಾನ್ ನೋಡಿ ಪೋಕ್ರಾನ್ ಒನ್ ಎಂಬುದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನೋಡಿ ಗಮನಿಸಿ ಸ್ನೇಹಿತರೆ ಯಾವ ಸಚಿವಾಲಯದನ್ನು ನಡೆಸಿತ್ತು ಅಂತ ಕೇಳ್ತಾರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪರೀಕ್ಷೆಯನ್ನು ಪೋಕ್ರಾನ್ ಒಂದು ಎಂದು ಗುರುತಿಸಲಾಗುತ್ತದೆ ಇದನ್ನು ಮುಖ್ಯವಾಗಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂತಕ್ಕಂಥ ಹೆಸರಿನಿಂದಲೂ ಕೂಡ ಕರೀತಾರೆ ಯಾವಾಗ ಇದನ್ನು ನಡೆಸಲಾಯಿತು ನೋಡಿ ಇದನ್ನು ಮೇ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಭಾರತದ ಮೊದಲ ಯಶಸ್ವಿ ಪರಮಾಣು ಬಾಂಬ್ ಪರೀಕ್ಷೆಯಾಗಿದೆ ಇನ್ನು ಇದು ಮುಖ್ಯವಾಗಿ ರಾಜಸ್ಥಾನದಲ್ಲಿರುವ ಭಾರತೀಯ ಸೇನೆಯು ಪೋಖ್ರಾನ್ ಟೆಸ್ಟ್ ರೇಂಜ್ ಅಂದರೆ ಪಿ ಟ್ರೈನಿಂಗ್ ಅಂತ ಕರಿತೀವಿ ಈ ಸೇನಾ ನೆಲೆಯಲ್ಲಿ ಹಲವಾರು ಭಾರತೀಯ ಜನರಲ್ಗಳು ಈ ಬಾಂಬನ್ನು ಸ್ಫೋಟಿಸಿದವು ನೆಕ್ಸ್ಟು ಪೋಖ್ರಾನ್ ಅನ್ನು ಕೂಡ ನಡೆಸಲಾಯಿತು ಯಾವಾಗ ನೋಡಿ ಪೋಖ್ರಾನ್ ಒನ್ ನಡೆದ ನಂತರ ಅಂದರೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಮೇ ಹನ್ನೊಂದು ಮತ್ತು ಹದಿಮೂರರಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಂದರೆ ಸರಿಸುಮಾರು ಇಪ್ಪತ್ನಾಲ್ಕು ವರ್ಷಗಳ ನಂತರ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ನೋಡಿ ಡಿ ಆರ್ ಡಿ ಒ ಮತ್ತು ಪರಮಾಣು ಶಕ್ತಿ ಆಯೋಗ ಎ ಇ ಸಿ ಅಂತ ಹೇಳ್ತೀವಿ ಸೊ ಪೋಖ್ರಾನ್ ಒನ್ ಎಂಬುದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆ ಪರೀಕ್ಷೆಯ ನೇತೃತ್ವವನ್ನು ವಹಿಸಿತ್ತು ಇಲ್ಲಿ ಆಲ್ರೆಡಿ ಡಿ ಆರ್ ಒ ಮತ್ತು ಎ ಸಿ ಇದರ ನೇತೃತ್ವವನ್ನು ವಹಿಸಿದೆ ಇವು ಪೋಖ್ರಾನ್ ಶ್ರೇಣಿಯಲ್ಲಿ ಐದು ರೀತಿಯ ಪರಮಾಣು ಪರೀಕ್ಷೆಗಳನ್ನು ನಡೆಸಿತ್ತು ಹಾಗಾದ್ರೆ ಈ ಪೋಖ್ರಾನ್ ಟು ಏನಿದೆ ಇದನ್ನ ನಾಲ್ಕು ಎ ಇ ಸಿ ಸಾಧನಗಳು ಮತ್ತು ಇದಕ್ಕೆ ಆಪರೇಷನ್ ಶಕ್ತಿ ಎಂಬತಕ್ಕಂಥ ಹೆಸರಿನಿಂದ ಕರೆಯಲಾಗುತ್ತದೆ ನೋಡಿ ಆಪರೇಷನ್ ಶಕ್ತಿ ಅಥವಾ ಶಕ್ತಿ ಎಂಬ ಸಂಕೇತದೊಂದಿಗೆ ಇದು ಈ ಒಂದು ಥರ್ಮೋ ನ್ಯೂಕ್ಲಿಯರ್ ಸಾಧನವನ್ನು ಪರೀಕ್ಷಿಸಲಾಯಿತು ಓಕೆ ಸೊ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾದ ಬೃಹತ್ ಕಣ್ಗಾವಲು ನೈಕೆ ಐ ಎನ್ ಎಸ್ ಸಂದಾಯಕ್ ಕೆಳಗಿನ ಯಾವ ಸಂಸ್ಥೆ ನಿರ್ಮಿಸಿದೆ ನೋಡಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ ಐ ಎನ್ ಎಸ್ ಸಂದಾಯಕ್ ಎಂಬುದು ಒಂದು ಕಣ್ಗಾವಲು ನೌಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೊಂದು ಕಣ್ಗಾವಲು ನೌಕೆಯಾಗಿದೆ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಗಾರ್ಡನ್ ರಿಚ್ ಸಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಅಂತ ಕರಿತೀವಿ ಕನ್ನಡದ ನ್ಯೂಸ್ ಪೇಪರ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಭಾರತೀಯ ನೌಕಾಪಡೆಗೆ ಐ ಎನ್ ಎಸ್ ಸಂದಾಯಕ್ ಸೇರ್ಪಡೆಗೊಂಡಿದೆ ಹಾಗಾದ್ರೆ ಇದೊಂದು ಬೃಹತ್ ಪ್ರಮಾಣದ ಕಣ್ಗಾವಲು ನೌಕೆ ಎಂಬುದು ಗಮನದಲ್ಲಿರಬೇಕು ಸೊ ಅಂದ್ರೆ ಎಸ್ ವಿ ಎಲ್ ಅಂತ ಕರಿತೀವಿ ಇದೊಂದು ಬೃಹತ್ ಪ್ರಮಾಣದ ಎಸ್ ವಿ ಎಲ್ ಆಗಿದೆ ಈ ಪೈಕಿ ಒಂದಾಗಿರತಕ್ಕಂಥ ಸಂದಾಯಕ್ಕನ್ನು ರಾಜನಾಥ್ ಸಿಂಗ್ ಶನಿವಾರ ನೌಕಾಪಡೆಗೆ ಸೇರ್ಪಡೆಗೊಳಿಸಿದ್ದಾರೆ ಇದು ಸುರಕ್ಷಿತ ಸಮುದ್ರ ಸಂಚಾರವನ್ನು ಸಕ್ರಿಯಗೊಳಿಸಲು ಬಂದರುಗಳು ನೇವಿಗೇಷನ್ ಚಾನಲ್ಗಳು ಕರಾವಳಿ ಪ್ರದೇಶಗಳು ಮತ್ತು ಆಳ ಸಮುದ್ರದ ಪೂರ್ಣ ಪ್ರಮಾಣದ ಹೈಡ್ರೋಗ್ರಾಫಿಕ್ ಸಮೀಕ್ಷೆಗಳನ್ನು ನಡೆಸಲು ಮತ್ತು ಖಡಗಳರ ತಡೆಯಲು ಐ ಎನ್ ಎಸ್ ಸಂದಾಯಕ್ ನೆರವಾಗಲಿದೆ ಮುಖ್ಯವಾಗಿ ಐ ಎನ್ ಎಸ್ ಸಂದಾಯಕ್ ಎಂಬುದು ನಾಲ್ಕು ಸರ್ವೆ ವೆಝಲ್ ಹಡಗುಗಳ ಸರಣಿಯಲ್ಲಿ ಮೊಟ್ಟ ಮೊದಲನೆಯದಾಗಿದೆ ನೋಡಿ ಗಮನಿಸಿ ಸ್ನೇಹಿತರೆ ಐ ಎನ್ ಎಸ್ ಸಂದಾಯಕ್ಕೇನಿದೆ ನಾಲ್ಕು ರೀತಿಯ ಅಂದರೆ ಅತ್ಯಂತ ದೊಡ್ಡ ಸರ್ವೆ ವೆಜಲ್ ಅಡಗುಗಳ ತಯಾರಿಕೆಯಾಗಿದೆ ಸೊ ಇದರ ಮೊದಲ ಆವೃತ್ತಿಯಾಗಿದೆ ಈ ನಾಲ್ಕು ಸರ್ವೆ ವೆಝಲ್ ಅಡಗುಗಳನ್ನು ಯಾವ ಸಂಸ್ಥೆ ನಿರ್ಮಿಸುತ್ತಿದೆ ಅಂತ ಕೇಳಿದ್ರೆ ಗಾರ್ಡನ್ ರೀಚ್ ಸಿ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅಂತ ಕರಿತೀವಿ ಅಂದರೆ ಜಿ ಆರ್ ಎಸ್ ಸಿ ಸೊ ಇದು ಕೋಲ್ಕತ್ತಾದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಅಲ್ಲಿ ಇದು ನಿರ್ಮಾಣ ಮಾಡ್ತಾ ಇದೆ ಸ್ನೇಹಿತರೆ ನಾಲ್ಕು ರೀತಿಯ ಸರ್ವೆ ರಿಸಲ್ಟ್ಗಳು ನೆಕ್ಸ್ಟ್ ನಾವು ಒಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಐ ಸಿ ಸಿ ಬಿಡುಗಡೆ ಮಾಡಿದ ಟೆಸ್ಟ್ ಬೌಲರ್ಗಳ ಶ್ರೇಯಾಂಕದಲ್ಲಿ ಯಾರು ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ ನೋಡಿ ಟೆಸ್ಟ್ ಬೌಲರ್ಗಳ ಶ್ರೇಯಾಂಕದಲ್ಲಿ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ರವಿಚಂದ್ರನ್ ಅಶ್ವಿನ್ ರವರು ಅಗ್ರಸ್ಥಾನ ಪಡೆದುಕೊಂಡಿದ್ದರೆ ಆಫ್ರಿಕಾದ ಕಾಗಿಸೋರು ಬಡ ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಇದ್ರೆ ನಾಲ್ಕನೇ ಸ್ಥಾನದಲ್ಲಿ ಭಾರತದ ಜಸ್ಪ್ರೀತ್ ರವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಮೂಲಕ ಐ ಸಿ ಸಿ ಬಿಡುಗಡೆ ಮಾಡಿರತಕ್ಕಂಥ ವರದಿಯಲ್ಲೇ ಟೆಸ್ಟ್ ಬೌಲರ್ಗಳ ಸರಿಯಾಂಕದಲ್ಲೇ ಅಗ್ರಸ್ಥಾನದಲ್ಲಿ ಅಶ್ವಿನ್ ಅಶ್ವಿನಿರತಕ್ಕಂಥದ್ದು ಹಾಗಾದರೆ ಐ ಸಿ ಸಿ ರ್ಯಾಂಕಿಂಗ್ಸ್ ಇದೀಗ ಬಿಡುಗಡೆಯಾಗಿದೆ ಈ ರ್ಯಾಂಕಿಂಗ್ಸ್ನಲ್ಲಿ ಆರ್ ಅಶ್ವಿನ್ ಏನಿದ್ದಾರೆ ಸೊ ನಂಬರ್ ಒನ್ ಟೆಸ್ಟ್ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸೊ ಜಸ್ಪ್ರೀತ್ ಬೂಮ್ರಾ ಇಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ ನೋಡಿ ಇತ್ತೀಚೆಗೆ ಐ ಸಿ ಸಿ ಈ ಒಂದು ಸಂಪೂರ್ಣವಾಗಿರತಕ್ಕಂಥ ರ್ಯಾಂಕನ್ನು ಬಿಡುಗಡೆ ಮಾಡಿದೆ ಈ ರ್ಯಾಂಕ್ನಲ್ಲಿ ನಾವು ನೋಡೋದಾದರೆ ಐ ಸಿ ಸಿ ಟೆಸ್ಟ್ ಬೌಲಿಂಗ್ ಶ್ರೇಯಾಂಕಗಳು ಸೊ ಈ ಶ್ರೇಯಾಂಕದಲ್ಲಿ ಯಾರ್ಯಾರು ಅಗ್ರಸ್ಥಾನದಲ್ಲಿದ್ದಾರೆ ಟಾಪ್ ಐದು ಜನರನ್ನು ನಾನು ಕೊಟ್ಟಿದ್ದೀನಿ ನೀವು ಇಲ್ಲಿ ಗಮನಿಸಬಹುದು ಅಷ್ಟೇ ಅಲ್ಲದೆ ಟೆಸ್ಟ್ ಬ್ಯಾಟ್ಸ್ಮನ್ಗಳ ರ್ಯಾಂಕಿಂಗ್ ಕೂಡ ಐ ಸಿ ಸಿ ಬಿಡುಗಡೆ ಮಾಡಿದೆ ಸೊ ಈ ಟೆಸ್ಟ್ ಬ್ಯಾಟ್ಸ್ಮನ್ಗಳ ರ್ಯಾಂಕಿಂಗ್ನಲ್ಲಿ ಕೇವಲ ಒಬ್ಬ ಭಾರತೀಯ ಆಟಗಾರ ಅಂದರೆ ವಿರಾಟ್ ಕೊಹ್ಲಿ ಮಾತ್ರ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥದ್ದು ಅದು ಆರನೇ ಸ್ಥಾನದಲ್ಲಿದ್ದಾರೆ ಸೊ ಇಲ್ಲಿ ಟೆಸ್ಟ್ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ನ್ಯೂಜಿಲ್ಯಾಂಡ್ ದೇಶದ ಕೇನ್ ವಿಲಿಯಮ್ಸನ್ ಅಗ್ರ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಟೆಸ್ಟ್ ಆಲ್ರೌಂಡರ್ಗಳ ಶ್ರೇಯಾಂಕ ಇದು ಕೂಡ ಬಿಡುಗಡೆಯಾಗಿದೆ ಈ ಟೆಸ್ಟ್ ಆಲ್ರೌಂಡರ್ಗಳ ಶ್ರೇಯಾಂಕದಲ್ಲಿ ನೋಡಿ ರವೀಂದ್ರ ಜಡೇದ ಅಗ್ರ ಸ್ಥಾನ ಪಡೆದುಕೊಂಡಿದ್ದಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಭಾರತದ ಮೂವರು ಬ್ಯಾಟ್ಸ್ಮನ್ಗಳಾಗಿರ್ತಕ್ಕಂಥ ಸುಬ್ಬನ್ ಗಿಲ್ ಆಗಿರ್ಬೋದು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಐ ಸಿ ಸಿ ಏಕದಿನ ಬ್ಯಾಟ್ಸ್ಮನ್ಗಳ ಟಾಪ್ ಹತ್ತು ರ್ಯಾಂಕಿಂಗ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನು ಈ ಬಾರಿ ಪಾಕಿಸ್ತಾನದ ಬಾಬರ್ ಅಜಾಮ್ ಏನಿದ್ದಾರೆ ಐ ಸಿ ಸಿ ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ಗಳ ಟಾಪ್ ಹತ್ತು ಶ್ರೇಯಾಂಕದಲ್ಲಿ ಅಗ್ರ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ ಆ ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ ಅಗ್ರ ಸ್ಥಾನ ಬಾಬರ್ ಅಜಾಮ್ ಇನ್ನು ಈ ಬಾರಿ ಭಾರತದ ಐ ಸಿ ಸಿ ಪುರುಷರ ಟೆಸ್ಟ್ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಭಾರತ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಐ ಸಿ ಸಿ ಪುರುಷರ ಟೆಸ್ಟ್ ತಂಡಗಳ ಪಟ್ಟಿಯಲ್ಲಿ ಟಾಪ್ ಹತ್ತು ತಂಡದಲ್ಲಿ ಆಸ್ಟ್ರೇಲಿಯಾ ಅಗ್ರ ಸ್ಥಾನದಲ್ಲಿದೆ ಸ್ನೇಹಿತರೆ ಇದು ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಇನ್ನು ಈ ಬಾರಿ ಐ ಸಿ ಸಿ ಪುರುಷರ ಏಕದಿನ ತಂಡಗಳ ಪಟ್ಟಿಯಲ್ಲಿ ಭಾರತ ನುಡಿ ಆ ಏಕದಿನ ತಂಡಗಳ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇ ಸ್ಥಾನವನ್ನು ಆವರಿಸಿಕೊಂಡಿದೆ ಇನ್ನು ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ತಂಡಗಳ ಪಟ್ಟಿಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅದರ ಜೊತೆಗೆ ಭಾರತ ಐ ಸಿ ಸಿ ಮಹಿಳಾ ಟಿ ಟ್ವೆಂಟಿ ತಂಡಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಸೊ ಇಲ್ಲಿ ಆಸ್ಟ್ರೇಲಿಯಾ ಅಗ್ರ ಸ್ಥಾನ ಪಡೆದುಕೊಂಡಿದೆ ಏನಾದ್ರ ಜೊತೆಗೆ ಈ ಬಾರಿ ಭಾರತದ ಐ ಸಿ ಸಿ ಮಹಿಳಾ ಏಕದಿನ ತಂಡದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಗ್ರ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಐ ಸಿ ಸಿ ರ್ಯಾಂಕಿಂಗ್ ಇತ್ತೀಚೆಗೆ ಬಿಡುಗಡೆಯಾಗಿದೆ ನೆಕ್ಸ್ಟ್ ನಾವು ಹತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಅತಿ ದೊಡ್ಡ ಮತ್ತು ಮೊದಲ ಆವೃತ್ತಿಯ ಭಾರತ್ ಮೊಬಿಲಿಟಿ ಎಕ್ಸ್ಪೋ ಎಲ್ಲಿ ನಡೆಯಲಿದೆ ಸರಿಯಾಗಿರ್ತಕ್ಕಂಥ ಉತ್ತರ ನವದೆಹಲಿಯಲ್ಲಿ ನಡೆಯಲಿದೆ ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಮೊಟ್ಟ ಮೊದಲ ಆವೃತ್ತಿಯದ್ದಾಗಿದೆ ಅದರ ಜೊತೆಗೆ ಭಾರತದ ಅತಿ ದೊಡ್ಡದಾಗಿರತಕ್ಕಂಥ ಒಂದು ಪ್ರದರ್ಶನ ಸೊ ಆ ಪ್ರದರ್ಶನ ಯಾವುದು ಹಾಗಾದರೆ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಅಂತ ಕರಿತೀವಿ ನವದೆಹಲಿಯಲ್ಲಿ ಭಾರತ ಮಂಟಪ ಇದೆ ಆ ಭಾರತ್ ಮಂಟಪದಲ್ಲಿ ಆರಂಭವಾಗಿದೆ ಭಾರತ್ ಮೊಬಿಲಿಟಿ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಯಮ ಸಂಘಗಳು ಆಯೋಜಿಸಿವೆ ಮತ್ತು ಭಾರತ ಸರ್ಕಾರದಿಂದ ಬೆಂಬಲಿತವಾಗಿದೆ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನಪಿರಲಿ ನೆಕ್ಸ್ಟ್ ಹನ್ನೊಂದನೇ ಕ್ವೆಶನ್ ನೋಡೋಣ ಭಾರತೀಯ ನೌಕಾಪಡೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನು ಯಾವ ವರ್ಷವಾಗಿ ಆಚರಿಸಲು ಘೋಷಣೆ ಮಾಡಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನು ಭಾರತೀಯ ನೌಕಾಪಡೆಯು ಆಪ್ಷನ್ ನಂಬರ್ ತ್ರೀಯನ್ನು ಗಮನಿಸಿ ನೌಕಾ ನಾಗರಿಕರ ವರ್ಷ ಅಂತ ಘೋಷಣೆ ಮಾಡಿದೆ ನೌಕಾ ನಾಗರಿಕರ ವರ್ಷ ನೋಡಿ ಇಂಗ್ಲೀಷಲ್ಲೂ ಕೂಡ ನೀವು ಇಲ್ಲಿ ಗಮನಿಸಬಹುದು ಇಯರ್ ಆಫ್ ನ್ಯಾವೆಲ್ ಸಿವಿಲಿಯನ್ಸ್ ಅಂತ ಕರಿತೀವಿ ಇಂಡಿಯನ್ ನೇವಿ ಡಿಕ್ಲೇರ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ಆ್ಯಸ್ ಇಯರ್ ಆಫ್ ನಾವೆಲ್ ಸಿವಿಲಿಯನ್ಸ್ ಇಯರ್ ಅಂತ ಘೋಷಣೆ ಮಾಡಿದೆ ನೋಡಿ ಇಂಡಿಯನ್ ನೇವಿ ಆ್ಯಸ್ ಡಿಕ್ಲೇರ್ ಟು ತೌಸಂಡ್ ಟ್ವೆಂಟಿ ಫೋರ್ ಆ್ಯಸ್ ಇಯರ್ ಆಫ್ ನಾವೆಲ್ ಸಿವಿಲಿಯನ್ಸ್ ಅಂತ ಘೋಷಣೆ ಮಾಡಿದೆ ಈ ತರಹದ ಕ್ವಶನ್ಗಳು ಇಂಪೋರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಸೊ ನಾವು ಭಾರತೀಯ ನೌಕಾಪಡೆಯ ಬಗ್ಗೆ ನೋಡೋದಾದರೆ ಸೊ ಭಾರತೀಯ ನೌಕಾಪಡೆ ಎಂಬುದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ರಾಷ್ಟ್ರಪತಿಗಳು ಮುಖ್ಯವಾಗಿ ಇದರ ಸರ್ವೋಚ್ಚ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಸೊ ಭಾರತೀಯ ನೌಕಾಪಡೆಯನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸ್ಥಾಪನೆ ಮಾಡಲಾಗಿದೆ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಆರ್ ಹರಿಕುಮಾರ್ ಇದ್ದರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋಪಾಕ್ ಯುದ್ಧದ ಸಮಯದಲ್ಲಿ ಕರಾಚಿ ಬಂದರಿನಲ್ಲಿ ಭಾರತೀಯ ನೌಕಾಪಡೆಯ ವಿಜಯವನ್ನು ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತದೆ ನೋಡಿ ನೌಕಾಪಡೆಯ ದಿನ ಡಿಸೆಂಬರ್ ನಾಲ್ಕು ನೆಕ್ಸ್ಟ್ ನಾವು ಹನ್ನೆರಡನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಣಕಾಸು ವಿಶ್ಲೇಷಕ ಸಂಸ್ಥೆಯಾಗಿರ್ತಕ್ಕಂಥ ಕ್ರಿಸಿಲ್ ನೋಡಿ ಕ್ರಿಸಿಲ್ ಎಂಬುದು ಒಂದು ಅಂತಾರಾಷ್ಟ್ರೀಯ ಹಣಕಾಸು ವಿಶ್ಲೇಷಕ ಸಂಸ್ಥೆ ಈ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲಿ ಭಾರತದ ಆರ್ಥಿಕತೆಯು ಅಥವಾ ಇಂಡಿಯನ್ ಎಕಾನಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತೊಂದರ ಅವಧಿಯಲ್ಲಿ ನೋಡಿ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದರ ಅವಧಿಯಲ್ಲಿ ಎಷ್ಟು ಬೆಳವಣಿಗೆಯನ್ನು ಕಾಣಲಿದೆ ಅಂದರೆ ಗ್ರೌತ್ ಆ ಒಂದು ಪಿರಿಯಡ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಟು ತೌಸಂಡ್ ಟ್ವೆಂಟಿ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಆ ತರ್ಟಿ ಒನ್ ಪಿರಿಯಡ್ ಏನಿದೆ ಆ ಪಿರಿಯಡ್ನಲ್ಲಿ ಎಷ್ಟು ಬೆಳವಣಿಗೆಯಾಗಲಿದೆ ಅಂತ ವರದಿ ಮಾಡಿದೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೀವು ಇಲ್ಲಿ ಗಮನಿಸಬಹುದು ಆಪ್ಷನ್ ನಂಬರ್ ಟೂ ಸರಿಯಾಗಿದೆ ಆರು ಪಾಯಿಂಟ್ ಏಳು ಪರ್ಸೆಂಟರಷ್ಟು ನೋಡಿ ಭಾರತದ ಬೆಳವಣಿಗೆಗೆ ಈ ಬಗ್ಗೆ ಕ್ರಿಸಿಲ್ ವರದಿಯನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದರ ಅವಧಿಯಲ್ಲಿ ಸರಾಸರಿ ಜಿ ಡಿ ಪಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ಬೆಳವಣಿಗೆ ಕಾಣಲಿದೆ ಎಂದು ವರದಿ ಮಾಡಿರ್ತಕ್ಕಂಥದ್ದು ಸೊ ಏನಿದೆ ಹಾಗಾದರೆ ನೋಡಿ ಸೊ ಇಲ್ಲಿ ವರದಿಯನ್ನು ಮಾಡಿದೆ ಇದು ಕೂಡ ಗಮನಿಸಬಹುದು ಇಂಪಾರ್ಟೆಂಟ್ ಆಗುತ್ತೆ ಇದೇ ಏನಿದೆ ಕೋವಿಡ್ ಬಿಕ್ಕಟ್ಟಿನ ಪೂರ್ವ ಅವಧಿಯಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಗೆ ಶೇಕಡ ಆರು ಪಾಯಿಂಟ್ ಆರರಷ್ಟಿತ್ತು ಎಂದು ವರದಿ ಮಾಡಿದೆ ಸೊ ಅದು ಇಪ್ಪತ್ನಾಲ್ಕರಿಂದ ಮೂವತ್ತೊಂದರ ಅವಧಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಬೆಳವಣಿಗೆ ಕಾಣಲಿದೆ ಎಂದು ವರದಿ ಮಾಡಿರ್ತಕ್ಕಂಥದ್ದು ಸೊ ಇದು ಪ್ರಮುಖ ಮಾಹಿತಿಯಾಗಿದೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್